आत्मनिर्भर भारत आर्थिक पुनश्चेतन योजने एरने दिवस घोषणे रीति है वलसे कार्मिकरु बीदी बदी व्यापारी सण रैतरु कूली कार्मिकरु मोदलाद एल्ल समुदायगळिगे मूल सौलभ्य मत्तु उद्योग ओदगिसुव निट्टिनल्लि केंद्र सरकार कैगोंडिरुव क्रम बहळ श्लाघनीयवादंतद्दु राज्य मत्तु प्रांतीय वलयदल्लि इरुव कनिष्ठ वेतन तारतम्यवन्नु तेगेदुहाकुवंतद्दु तम्म ऊरुगळिगे हिंदिरुगिद वलसे कार्मिकरिगे वरदानवागलिदे 8 कोटि वलसिग कार्मिकरिगे ಪಡಿತರ ಚೀಟಿ ಇಲ್ಲದೇ ಇದ್ದರೂ ಸಹ 3500 ಕೋಟಿ ರೂ 2 ತಿಂಗಳವರೆಗೆ ಉಚಿತ ಪಡಿತರ ವೇತನೆ ವಲಸೆ ಕಾರ್ಮಿಕರಿಗೆ ಮನೆ ಬಾಡಿಗೆ ದರ ನಿಗದಿ ಮೊದಲಾದ ಕ್ರಮ ಕೈಗೊಳ್ಳಲಾಗಿದೆ ಈಗ ನಮ್ಮ ಬಿಪಿಎಲ್ ಕುಟುಂಬ ಬಿಪಿಎಲ್ ಕಾರ್ಡ್ ಇಲ್ಲದೇ ಇರುವಂತವರಿಗೂ ಸಹ ಈಗಾಗಲೇ ಕೇಂದ್ರ ಸರ್ಕಾರ ನಾವು ಸಹ 2 ತಿಂಗಳ ಅಡ್ವಾನ್ಸ್ ಆಗಿ ಪಡಿತರ ವ್ಯವಸ್ಥೆಯನ್ನು ಮಾಡಿದ್ದು ಕೇಂದ್ರ ಸರ್ಕಾರದ 2 ತಿಂಗಳು ಮಾಡಿದ್ರು ಈಗ ಮತ್ತೆ 2 ತಿಂಗಳು ಮಾಡಿದ್ದಾರೆ ಅಂದ್ರೆ ಒಟ್ಟು 6 ತಿಂಗಳು ಅವರಿಗೆ ಈ ವ್ಯವಸ್ಥೆಯನ್ನು ಮಾಡಲಾಗಿದೆ ಇದು ಬಹಳ ಸಮುದಾಯ ನೆಮ್ಮದಿಯಿಂದ ಎರಡು ತೂಟ ಮಾಡಕ ಅನುಕೂಲ ಆಗಿರುವಂತದ್ದು ಒಂದು ಕಾರ್ಯಕ್ರಮ ಮುದ್ರಾ ಶಿಶುಪಾಲನ ಯೋಜನೆ ಬಡ್ಡಿ ರಿಯಾಯಿತಿ ಬೀದಿ ಬದಿ ವ್ಯಾಪಾರಿಗಳಿಗೆ 10,000 ವರೆಗೆ ವಿಶೇಷ ಸಾಲ ಸೌಲಭ್ಯ ಒದಗಿಸೋದಕ್ಕೆ 5,000 ಕೋಟಿ ಅನುದಾನ ನಿಗದಿಪಡಿಸಿರುವಂತದ್ದು ಬೀದಿ ಬದಿ ವ್ಯಾಪಾರಿಗಳು ಮತ್ತು ಸಣ್ಣ ವ್ಯಾಪಾರಿಗಳಿಗೆ ತುಂಬಾ ಅನುಕೂಲ ಆಗೋದಿದೆ ಮಧ್ಯಮ ಕೆಳ ಮಧ್ಯಮ ವರ್ಗದವರಿಗೆ ಗೃಹ ಸಾಲ ಸಬ್ಸಿಡಿ ಯೋಜನೆಗೆ 70,000 ಕೋಟಿ ನೆರವು ಈ ವರ್ಗದ ಜನರ ಕನಸು ಸಹಕಾರಗಳು ನೆರವಾಗಿದೆ ಸಣ್ಣ ಮತ್ತು ಮಧ್ಯಮ ರೈತರಿಗೆ ಬೆಳೆ ಕೊಯ್ಲು ಮತ್ತು ಕೊಯ್ಲಿನತರ ನಿರ್ವಹಣೆಗೆ ರೈತ ನಿಧಿಗೆ ಹೆಚ್ಚುವರಿಯಾಗಿ 30,000 ಕೋಟಿ ಸೇರ್ಪಡೆಯಾಗಿದೆ ಸಣ್ಣ ರೈತರು ಪಶುಪಾಲಕರು ಮತ್ತು ಮೀನುಗಾರರಿಗೆ ಕಿಸಾನ್ ಕ್ರೆಡಿಟ್ ಕಾರ್ಡ್ ನಡಿ 2 ಲಕ್ಷ ಕೋಟಿ ಸಾಲ ಸೌಲಭ್ಯ ನೀಡುವಂತ ಕ್ರಮ ಕೈಗೊಂಡಿದ್ದಾರೆ ನಾಳೆ ರೈತರಿಗೆ ಏನೇನು ಅನುಕೂಲ ಆಗುತ್ತೆ ಅನ್ನುವಂತದ್ದು ಹೆಚ್ಚುವರಿಯಾಗಿ ನಾಳೆ ಗೊತ್ತಾಗುತ್ತೆ ನಾನು ಮೊನ್ನೆ ಘೋಷಣೆ ಮಾಡಿದಂತೆ ಈಗಾಗಲೇ ನೀವು ತಿಳಿಸಿರುವಂತೆ ಈ ಹಣ್ಣುಗಳು ಬಾಳೆ ಪಪ್ಪಾಯ ಟೇಬಲ್ ದ್ರಾಕ್ಷಿ ಅಂಜೂರ ಅನಾನಸ್ ಕಲ್ಲಂಗಡಿ ಅದೇ ರೀತಿ ತರಕಾರಿ ಟೊಮೆಟೊ ಹಸಿರು ಮೆಣಸಿನಕಾಯಿ ಎಲೆಕೋಸು ಸೀಕುಂಬಳ ಬೂದುಕುಂಬಳ ಕ್ಯಾರೆಟ್ ಈರುಳ್ಳಿ ದಪ್ಪ ಮೆಣಸು ಇದೆಲ್ಲಕ್ಕೂ ಸಹ ಒಟ್ಟು 137 ಕೋಟಿ ರೂಪಾಯಿನ ಒಂದು ಪ್ಯಾಕೇಜ್ ಘೋಷಣೆ ಇವತ್ತು ಮಾಡಿದ್ದೀವಿ ಅದೇ ರೀತಿ ಪ್ರವರ್ ಲೂಮ್ಸ್ಗೆ ನಾವೇನಿಗಾಗ್ಲೇನೆ ನೇಕಾರಿಗೆ ಅನುಕೂಲ ಮಾಡ್ಕೊಳ್ಳೋ ಅದರ ಜೊತೆಗೆ 1,00,000 ಪವರ್ ಲೂಮ್ಸ್ ಅಲ್ಲಿ ಕೆಲಸ ಮಾಡುವಂತ ಒಂದು ಪವರ್ ಲೂಮ್ ಅಲ್ಲಿ ಕೆಲಸ ಮಾಡೋ ಒಬ್ಬನಿಗೆ 2,000 ರೂಪಾಯಿ ಕೊಡ್ತೀವಿ ಅಂತ ಘೋಷಣೆ ಮಾಡಿದೀವಿ ಅಂದ್ರೆ ಅದು 25 ಕೋಟಿ ರೂಪಾಯಿ ಆಗುತ್ತೆ ಅಂದ್ರೆ ಒಂದು 137 ಕೋಟಿ ಒಂದು 25 ಕೋಟಿ 162 ಕೋಟಿ ರೂಪಾಯಿನ ಒಂದು ಕಾರ್ಯಕ್ರಮವನ್ನು ಇವತ್ತು ಘೋಷಣೆಯನ್ನು ಮಾಡಿದ್ದೇವೆ ನಾಳೆ ರೈತರಿಗೆ ಸಂಬಂಧಪಟ್ಟಂತೆ ಕೇಂದ್ರ ಸರ್ಕಾರ ಏನು ತೀರ್ಮಾನ ತಗೊಳ್ಳುತ್ತೆ ನೋಡಿಕೊಂಡು ತೀರ್ಮಾನವನ್ನು ತಗೊಳ್ತೇವೆ ಮೆಕ್ಕೆಜೋಳ ಬೆಳೆದಂತ ರೈತರು ಸಫರ್ ಮಾಡ್ತಾ ಇದ್ದಾರೆ ತೊಂದರೆಯಲ್ಲಿ ಇದ್ದಾರೆ ಅಂತ ಗೊತ್ತಿದೆ ಆ ಬಗ್ಗೆ ನಾಳೆ ಕುಂತು ಚರ್ಚೆ ಮಾಡಿ ಯಾವ ರೀತಿ ಅವರಿಗೆ ಅನುಕೂಲ ಮಾಡಿಕೊಡಬಹುದು ಅನ್ನೋದ್ರ ಬಗ್ಗೆ